ಶ್ರೀ ಬಸವೇಶ್ವರ ಜಯಂತಿ ಅದ್ಧೂರಿಯಾಗಿ ಆಚರಿಸಲಾಯಿತು. ವೀರಶೈವ ಲಿಂಗಾಯತ ಸಮಾಜದಿಂದ ಅರಸೀಕೆರೆ ನಗರದ ಶ್ರೀ ಬಸವಣ್ಣ ದೇವರ ದೇವಾಲಯದಲ್ಲಿ ಶ್ರೀ ಬಸವೇಶ್ವರ ಜಯಂತಿ ಪ್ರಯುಕ್ತ ರುದ್ರಾಭಿಷೇಕ, ಪಂಚಾಮೃತ ಅಭಿಷೇಕ, ಸಹಸ್ರ ಬಿಲ್ವಾರ್ಚನೆ ಹಾಗೂ ವಿಶೇಷ ಪೂಜಾ ಕೈಂಕರ್ಯಗಳು ಜರುಗಿದವು. ಇನ್ನು ನಗರದ ಪ್ರಮುಖ ಬೀದಿಗಳಲ್ಲಿ ಶ್ರೀ ಬಸವೇಶ್ವರ ಭಾವಚಿತ್ರದೊಂದಿಗೆ ಅದ್ಧೂರಿ ಮೆರವಣಿಗೆ ನಡೆಯಿತು. ಮೆರವಣಿಗೆಯಲ್ಲಿ ಧ್ವಜ ಕುಣಿತ, ವೀರಗಾಸೆ ಹಾಗೂ ವಿವಿಧ ಕಲಾತಂಡಗಳ ಪ್ರದರ್ಶನ ನೆರೆದಿದ್ದ ಭಕ್ತರ ಗಮನ ಸೆಳೆಯಿತು. ಇನ್ನು ಮೆರವಣಿಗೆಯಲ್ಲಿ ಜಿವಿಟಿ ಬಸವರಾಜ್, ಅಣ್ಣಾಯಕನಹಳ್ಳಿ ವಿಜಯಕುಮಾರ್, ನಗರ ವೃತ್ತ ನಿರೀಕ್ಷಕರಾದ ರಂಗಸ್ವಾಮಿ ಹಾಗೂ ವೀರಶೈವ ಲಿಂಗಾಯತ ಸಮಾಜದ ಮುಖಂಡರು ಪಾಲ್ಗೊಂಡಿದ್ದರು. ಸಂಪ್ರದಾಯದಂತೆ ಬಸವನೋತ್ಸವವು ಬಸವನ ಜಯಂತಿ ದಿನ ಪ್ರತಿ ವರ್ಷವೂ ನಡ್ಕೊಂಬರ್ತಾ ಇದೆ. ಈ ವರ್ಷವೂ ಕೂಡ ವಿಜೃಂಭಣೆಯಿಂದ ಪ್ರಮುಖ ಬೀದಿಗಳಲ್ಲಿ ಬಸವನ ಕೂಟ ಉತ್ಸವವು ನಡೀತಾ ಇದೆ. ಹಾಗೆಯೇ ಕೊನೆಯ ಗಳಿಗೆಯಲ್ಲಿ ಪ್ರಸಾದ ವಿನಿಯೋಗ ಕೂಡ ಕಮಿಟಿಯವರು ವ್ಯವಸ್ಥೆ ಮಾಡಿದ್ದಾರೆ. ದಯಮಾಡಿ ಎಲ್ಲರೂ ಪ್ರಸಾದವನ್ನು ಸ್ವೀಕರಿಸಬೇಕಾಗಿ ವಿನಂತಿ. ನಾವು ದೇವಸ್ಥಾನದ ಅಷ್ಟು ನಿರ್ಸಾ ದಿವಸ ಪ್ರತಿ ವರ್ಷ ಬಸವ ಜಯಂತಿ ಪೂಜೆಯಾಗಿ ಮಾಡ್ತೀವಿ. ಮತ್ತು ಬೆಳಿಗ್ಗೆದ್ದು ಬೆಳಗ್ಗೆ ರುದ್ರಾಭಿಷೇಕ ಇರುತ್ತೆ 5:30, ಆಮೇಲೆ ಪಾನಕ ಫಲಹಾರ ಪ್ರಸಾದ ವಿನಿಯೋಗ ಇರುತ್ತೆ. 4:30 ಬಸವಣ್ಣವರ ಭಾವಚಿತ್ರ ಮೆರವಣಿಗೆ ಆಗುತ್ತೆ ಅಷ್ಟಕ್ಕೆ ರಾಜಬೀದಿಗಳಲ್ಲಿ. ಹಾಗೆ ಮತ್ತು 9:00 ಪ್ರಸಾದ ವಿನಿಯೋಗ ಇರುತ್ತೆ. ಪ್ರತಿ ವರ್ಷ ಇದೇ ಥರ ನಡ್ಕೊಬರ್ತೀವಿ. ನನ್ನ ಹೆಸರು ಚಿತ್ರಕಲಾ ಅಂತ. ನಮ್ಮ ಯಜಮಾನ ಇಲ್ಲೇ ರೈಲ್ವೆ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಾರೆ. ನಾನು 22 ವರ್ಷದಿಂದ ಈ ದೇವಸ್ಥಾನಕ್ಕೆ ಬರ್ತಾ ಇದ್ದೀನಿ. ಮದುವೆಯಾಗಿ ನಮ್ಮ ಯಜಮಾನ ಹಳ್ಳಿನಲ್ಲೇ ಬಿಟ್ಬಿಟ್ಟಿದ್ರು ನಮ್ಮನ್ನು. ಹಾಗಾಗಿ ನಾನು ಮಗು ಹುಷಾರಿಲ್ಲ ಅಂತ ಕರ್ಕೊಂಡು ಬಂದಾಗ ಫಸ್ಟ್ ಇದೇ ದೇವಸ್ಥಾನದಲ್ಲಿ ಪಾನಕ ಫಲಹಾರ ಕೊಟ್ಟು ನಮಗಿಲ್ಲಿ ನೆಲೆ ಕೊಡು ದೇವ್ರ ಅಂತ ಬೇಡ್ಕೊಂಡೋದೆ. ಅವತ್ತಿಂದ ಇವತ್ತಿವರೆಗೂ ತುಂಬ ಸುಖ ಸಂತೋಷವಾಗಿ ನೆಮ್ಮದಿಯಾಗಿದ್ದೀನಿ ಸರ್. ನನ್ನ ಮಗ ಇವಾಗ ಇದ್ದೀನಿ ಇರೋದು, ಇವಾಗ ಮೆರವಣಿಗೆ ಹೋಗಿ ನನ್ನ ದೇವ್ರ ಜೊತೆ ಪರಮಾತ್ಮ ನಮಗೆ ತುಂಬ ಒಳ್ಳೇದು ಮಾಡಿದ್ದಾನೆ. ಬಸವಣ್ಣ ನಾನು ಪ್ರತಿ ವರ್ಷ ದೇವಸ್ಥಾನಕ್ಕೆ ಬರ್ತಾ ಇದ್ದೀನಿ. ನನ್ನ ಹೆಸರು ಸಾವಿತ್ರ ಅಂತ. ನಾನು ಅರಸೀಕೆರೆಯಿಂದ. ನಾವು 2 ವರ್ಷದಿಂದ ನೋಡ್ತಿದ್ದೀವಿ, ತುಂಬ ಚೆನ್ನಾಗೇ ಮಾಡ್ತಿದ್ದಾರೆ. ಆಮೇಲೆ ಈ ದೇವಸ್ಥಾನದ ಏನು ಮಂಡಳಿ ಕಾರ್ಯಕರ್ತರು ಇನ್ನು ಮುಂದೆ ಚೆನ್ನಾಗಿ ನಡೆಸ್ಕೊಂಡು ಹೋಗಬೇಕು ಅಂತ ನಮ್ಮನ್ನು ನಾವು ಕೇಳ್ಕೊಂತಿದ್ದೀವಿ. ತುಂಬ ಚೆನ್ನಾಗಿ ನಡೆಸ್ತಿದ್ದಾರೆ. ಇನ್ನು ಮುಂದೆ ಎಲ್ಲರೂ ಸೇರ್ಕೊಂಡು ಏನೇ ದೇವಸ್ಥಾನದ ಏನು ಯಾರ್ಯಾರು ಸಂಬಂಧಪಟ್ಟಿದ್ದಾರೆ ಎಲ್ಲರೂ ಇನ್ನೂ ಮುಂದೆ ಏನು ತುಂಬ ಚೆನ್ನಾಗಿ ನಡೆಸ್ಬೇಕು ಅಂತ ಕೇಳ್ಕೊಂತೀನಿ. ನಾನು ಈ ದೇವಸ್ಥಾನ ಬರ್ತೀನಿ. ತುಂಬ ಚೆನ್ನಾಗಿ ನಡೆಸ್ತಾ ಇದೆ. ಶ್ರೀಹರಿಪ್ರಸಾದ್, ಕನ್ನಡ ಟಿವಿ, ಅರಸೀಕೆರೆ.